ಸಂಸಾರ ಮಾಡಿದವನು. ಮೈಗೆಲ್ಲ ಚಂದದ ಗಂಧವನ್ನು ಬಳಿದುಕೊಂಡವನು. ಸುಂದರವಾದ ಹರವಾದ ಎದೆ ಹೆಗಲುಗಳ ನಡುವೆ ಭರ್ತಿಯಾಗಿ ಕಾಣುವಂತಹ ನಾರಾಯಣನ ಚೆಲುವಿಗೆ, ಕೃಷ್ಣನ ಚೆಲುವಿಗೆ ಮತ್ತೊಂದು ದೃಷ್ಟಿಯನ್ನ ತೆಗಿಬೇಕು ಹೊರತು ಹಾಕ್ಲಿಕ್ಕಾಗಲ್ಲ. ಇಂದಿರೆಗೆ ಅತ್ಯಂತ ಪ್ರಿಯನಾದವ, ಇಂದಿರೆಯ ಕಣ್ಣೋಟವನ್ನೇ ಆರತಿಯಾಗಿ ಸ್ವೀಕರಿಸಿದವ ನೋಡಿ. ಮತ್ತು ಬಂತು ನೋಡುವುದು ಪೂಜೆಯಾಗುತ್ತೆ, ನೋಡುವುದು ಒಂದು ಆರತಿಯಾಗುತ್ತೆ. ನೋಟ ಅನ್ನುವುದೇ ದೇವರಿಗೆ ಒಂದು ದೀಪಗಳಿಂದ ಕಣ್ಣು ಹಾಯಿಸುವುದು ಅಂತ ಏನಿದೆ ಅದೇ ದೇವರಿಗೊಂದು ಆರಾಧಿಕ. ದೇವರನ್ನ ಅಡಿಯಿಂದ ಮುಡಿಯ ತನಕ ಚೆನ್ನಾಗಿ ದಿಟ್ಟಿಸಿ ಆಯಾ ಇಂದ್ರಿಯಗಳಲ್ಲಿರುವ ಭಗವದ್ ದೇವತಾ ಅಂದ್ರೆ ದೇವತಾ ಶಕ್ತಿಗಳಲ್ಲಿರುವ ಭಗವದ್ ರೂಪಗಳನ್ನು ಸ್ಮರಿಸಬಹುದು. ಆ ದೃಷ್ಟಿಯನ್ನ ಹಾರಿಸುವಾಗ ಅಲ್ಲಿಯ ಕಾರ್ಯಧಾರಗಳು ಒತ್ತಡದ್ದು ಅಥವಾ ಸಹಜವಾದದ್ದು ಅಂತ ಗುರುತಿಸಿ ಆ ಮೂಲಕ ಭಗವಂತನಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವಂತಹ ಕೆಲಸವನ್ನ ಸ್ವತಃ ಲಕ್ಷ್ಮಿಯೂ ಕೂಡ ಇಂದಿರಾಪಾಂಗ ಅಪಾಂಗವನ್ನೇ ಅವಳು ನೀರಾಜನಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ. ಮಂದರದ ಉದ್ಧಾರವನ್ನು ಮಾಡಿ ಎತ್ತರಕ್ಕೆ ಏರಿಸಿ ತನ್ನ ಭುಜಕ್ಕೆ ಸಾರ್ಥಕವಾದ, ಅದಕ್ಕೆ ಬಲ ಇರುವುದಕ್ಕೆ ಸಾರ್ಥಕ ಆಯಿತು ಅಂತ ಅಂದ್ರೆ ಲೋಕಕ್ಕಾಗಿ ಬಳಕೆ ಆದರೆ ಮಾತ್ರ ತಮ್ಮ ಸಾಮರ್ಥ್ಯ ಅನ್ನೋದು ಉಪಯುಕ್ತ ಅಂತ ಅನ್ಸುತ್ತೆ. ಲೋಕದಕ್ಕಾಗಿ ಬಳಸದೆ ಸ್ವಾರ್ಥಕ್ಕಾಗಿ ನಾನು ಚೆನ್ನಾಗಿರ್ಬೇಕು, ನನಗೆ ಹೊಟ್ಟೆ ತುಂಬಬೇಕು, ನಾನು ಒಳ್ಳೆ ಮನೆ ಕಟ್ಟಬೇಕು, ನಾನು ನನ್ನ ಗದ್ದೆ ಮಾತ್ರ ಚೆನ್ನಾಗಿರ್ಬೇಕು. ಪಕ್ಕದ ಗದ್ದೆಗೆ ರೋಗ ಬಂದ್ರೆ ತೊಂದರೆ ಇಲ್ಲ, ನಮ್ಮ ಗದ್ದೆದ್ದೆಲ್ಲ ಕಳೆ ತೆಗೆದು ಪಕ್ಕದ ಗದ್ದೆಗೆ ಹಾಕಿ ಅದು ಒದ್ದಾಡುವ ಹಾಗೆ ಮಾಡುವಂತಹ ಒಂದು ದುಸ್ಥಿತಿ ಏನಿದೆ ಅದು ಎಂದಿಗೂ ಅಪಾಯಕಾರಿ. ಮಂದರೋದ್ಧಾರ ವೃತ್ತೋದ್ಭುಜಾ ಭೋಗಿನಂ ಅಂತ ಹಿಂದಿನ ಮಾತು ಬಂತು. ಇಲ್ಲಿ ಕೊನೆಗದನ್ನ ಒಂದು ಎಲ್ಲರೂ ಸಹವರ್ತಿಗಳು ಯಾರಿರ್ತಾರೆ ಅವರೆಲ್ಲರೂ ಸೇರಿ ಹೇಳಲಿಕ್ಕಾಗುವ ಹಾಗೆ ವಾಸುದೇವಂ ಪ್ರೀಣಯಾಮಃ, ವಾಸುದೇವನನ್ನ ಪ್ರೀತಿಸುತ್ತೇವೆ, ವಾಸುದೇವನನ್ನ ಪ್ರೇಮಿಸುತ್ತೇವೆ. ಪ್ರೀಣಯಾಮಿ ಅಂದ್ರೆ ತೃಪ್ತಿಪಡಿಸುವುದು, ಒಲಿಸುವುದು, ಅವನನ್ನ ಮೆಚ್ಚಿಸುವುದು. ಮೆಚ್ಚಿಸುವೆವು ನ ವಾಸುದೇವನನ್ನ ಮೆಚ್ಚಿಸುವೆವು, ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನಂ. ಎಲ್ಲ ದೇವತೆಗಳಿಗೂ ಮಿಗಿಲಾದ ಭೂಷಣಂ, ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನಂ. ದೃಷ್ಟಿ ಸಂಹಾರ ಲೀಲಾ ವಿಲಾಸ ಸತತಂ, ಪುಷ್ಟ ಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ, ದುಷ್ಟ ನಿಶೇಷ ಸಂಹಾರ ಕರ್ಮೋದ್ಯತಂ, ಹೃಷ್ಟ ಪುಷ್ಟಾತಿಶಿಷ್ಟ ಪ್ರಜಾ ಸಂಶ್ರಯಂ, ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನಂ. ಅನುವಾದವು ಕೂಡ ಆ ಮೂಲದ ಶಬ್ದದ ಜೊತೆಗೆ ಎಷ್ಟು ಚಂದ ಹೊಂದುತ್ತೆ ಅನ್ನೋದಕ್ಕೆ ನಾನು ಅದನ್ನ ಸೇರಿಸಿದ್ದಷ್ಟೇ. ನೀವು ನನ್ಗಿಂತ ಚೆನ್ನಾಗಿ ಹಾಡೋ ರೀತಿ, ಆದ್ರೆ ಆ ಹಾಡಿನಲ್ಲಿರುವ ಸಹಜತೆ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ನಾನು ಬಳಸ್ಕೊಂಡೆ. ಅವರ ಅನುವಾದ ಆ ಮೂಲ ಜೊತೆಗೆ ಅಷ್ಟೇ ಸುಂದರವಾಗಿ ತುಂಬಿಕೊಂಡಿದೆ. ಸೃಷ್ಟಿ ಸಂಹಾರ ಲೀಲಾ ವಿಲಾಸತಂ, ವಿಲಾಸಾತತಂ. ಸೃಷ್ಟಿ ಅಂದ್ರೆ ಇಡೀ ಜಗತ್ತಿನ ಉತ್ಪತ್ತಿ, ಸಂಹಾರ ಅದರ ಮುಗಿತಾಯ, ಈ ನಡುವೆ ಒಂದು ಸಹಜವಾದ ಸ್ಥಿತಿ ಇದ್ದೇ ಇದೆ. ಇನ್ನೊಂದು ಸೂಕ್ಷ್ಮವನ್ನು ಇದು ಹೇಳಿದ ಹಾಗಾಯ್ತು, ಸೃಷ್ಟಿ ಸಂಹಾರ ಲೀಲಾ ಅನ್ನೋದು ಭಗವಂತನ ಕೆಲಸ. ಅಂದ್ರೆ ಸೃಷ್ಟಿ ಸಂಹಾರ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗ್ಲಿಲ್ಲ. ಸೃಷ್ಟಿ ಸಂಹಾರ ಅಂದ್ರೆ ಸ್ಥಿತಿ ಅಂತ ಅರ್ಥ. ಎರಡೂ ನಿರಂತರ ನಡೀತಾ ಇರೋದು ಜಗತ್ತಿನಲ್ಲಿ ಏನು ಅದು ಅವನದ್ದು. ಉಳಿದಂತೆ ಆರಂಭದಲ್ಲಿ ಪ್ರಧಾನ ಕಾರ್ಯವನ್ನು ಮಾಡಲಿಕ್ಕೆ ಚತುರ್ಮುಖ ಪಂಚಮುಖ ಅಂದ್ರೆ ಇದ್ದಾರೆ. ಆದ್ರೆ ಇಲ್ಲಿ ಸೃಷ್ಟಿ ಸಂಹಾರ ಅನ್ನುವಂತಹ ಸ್ಥಿತಿಯನ್ನ ಲೀಲೆಯಿಂದ ಸತತವಾಗಿ ಎಷ್ಟು ಬಾರಿ ಸೃಷ್ಟಿ ಆಯಿತು ಈ ಜಗತ್ತು, ಎಷ್ಟು ಬಾರಿ ಅದ್ಭುತವಾದ ಕಾರ್ಯಕ್ಕಾಗಿ ಲೋಕ ಸಾಕ್ಷಿ ಆಯಿತು, ಅಂತಹ ಸಾಕ್ಷಿಭೂತವಾದಂತಹ ಜಗತ್ತಿನ ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ
ಪುಷ್ಟ ಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ, ಪುಷ್ಟ ತುಂಬಿಕೊಂಡ, ಅವನಿಗೆ ಪೂಷಾ ಅಂತ ಹೆಸರು ಭಗವಂತನಿಗೆ. ಉಪನಿಷತ್ ಹೇಳುತ್ತೆ ಅದನ್ನ ಇಲ್ಲಿ ನೆನಪಿಸಿಕೊಂಡ್ರು, ಅವನು ಎಲ್ಲದಕ್ಕೂ ಪುಷ್ಟಿ ಕೊಡುವ. ಪುಷ್ಟ ಷಾಡ್ಗುಣ್ಯ, ಅವನೇ ಪುಷ್ಟಿ ಇಲ್ಲ ಅಂದ್ರೆ ಉಳಿದವರಿಗೆ ಪುಷ್ಟಿ ಹೆಂಗ್ ಕೊಡ್ತಾನೆ? ಅವನಲ್ಲಿ ಅಸಾಮರ್ಥ್ಯ ಕಾಡ್ತಾ ಇದೆ ಅಂದ್ರೆ ಅವನ್ ಆನಂದವನ್ನು ಒದಗಿಸ್ತಾನೆ. ಆದ್ರಿಂದಾಗಿ ಪುಷ್ಟ ಷಾಡ್ಗುಣ್ಯ, ಅದು ಷಾಡ್ಗುಣ್ಯ ಅಂದ್ರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ ಶ್ರಿಯ ಜ್ಞಾನ ವೈರಾಗ್ಯ ಯೋಶ್ಚೈವ ಕಣ್ಣಾಂ ಭಗತಿ ಕೀರಣ. ಆರಕ್ಕೆ ಸೇರಿ ಒಂದು ಹೆಸರು ಇದೆ, ಭಗವಾನ್. ಭಗ ಅಂತ ಅದರ ಹೆಸರು, ಅದು ಶಾಸ್ತ್ರೀಯವಾಗಿ ಭಗವಂತನನ್ನು ಹೊರತುಪಡಿಸಿ ಬೇರೆಯವರಿಗೆ ಒಪ್ಪಲ್ಲ ಷಾಡ್ಗುಣ್ಯ ಅನ್ನೋದು ಆ ಶಬ್ದದ ಅರ್ಥ. ಆದ್ರಿಂದ ಉಳಿದವರಲ್ಲಿ ಪ್ರತಿಫಲನವಾಗಿ ಭಗವದ್ ರೂಪ ಇರಬಹುದು. ಅದು ಬಿಟ್ಟು ತಮಗೆ ಬೇಕಾದ ರೀತಿಯಲ್ಲಿ ಜಗತ್ತಿನ ಸೃಷ್ಟಿ ಮಾಡ್ಲಿಕ್ಕೂ ಆಗಲ್ಲ, ಬೇಕಾದ ರೀತಿಯಲ್ಲಿ ತಮ್ಗೆ ಇಲ್ಲಿಂದ ಹೊರಡ್ತೇವೆ ಅಂತ ಯಾರಿಗೂ ಟಿಕೆಟ್ ತಗೊಳ್ಳಿಕ್ಕೂ ಆಗಲ್ಲ. ಪುಷ್ಟ ಷಾಡ್ಗುಣ್ಯ, ಷಾಡ್ಗುಣ್ಯ ಅಂದಾಗ ಐಶ್ವರ್ಯ ಅಂದ್ರೆ ಒಂದು ಒಡೆತನ ಸಾಮರ್ಥ್ಯ ಅಂತ ಅರ್ಥ. ಅದನ್ನ ನಿಯಮಿಸುವ ಶಕ್ತಿಗೆ ಐಶ್ವರ್ಯ ಅಂತ. ನಮ್ಗೆ ಐಶ್ವರ್ಯ ಅಂದ್ರೆ ದುಡ್ಡು. ಶಾಸ್ತ್ರದಲ್ಲಿ ಐಶ್ವರ್ಯ ಅಂದ್ರೆ ಐಶ್ವರ್ಯ ಅಭಿವೃದ್ಧಿ ರಸ್ತು ಅಂದ್ರೆ ಅಷ್ಟು ಪಡೆಯನ್ನ ಕೇವಲ ತನ್ನ ಮಾತು ಶುರು ಮಾಡುವುದರಿಂದಲೇನೆ ಆವರಿಸಿಕೊಂಡು ಬಿಡಬೇಕು ಕೇಳುಗನನ್ನ. ಆ ರೀತಿ ಇರುವಂತದ್ದಕ್ಕೆ ಪುಷ್ಟಿ ಅಂತ ಕರೀತಾರೆ. ಎದುರುಗಡೆ ಅವನು ಕೇಳುವವನಿಗೆ ಪುಷ್ಟಿ ಸಿಗಬೇಕು, ತಾನು ಸ್ವತಃ ಪುಷ್ಟಿಯಾಗಿ ಇರಬೇಕು. ಅದಕ್ಕಾಗಿ ಭಗವಂತನಲ್ಲಿ ಮಾತ್ರ ಅದು ಪೂರ್ಣವಾಗಿ ಕಾಣುವುದು. ನಮಗೆ ನಾವು ಪುಷ್ಟಿ ಇರ್ತೇವೆ ಅಂತ ಏನ್ ತಿಂದ್ರು, ಹೇಗ ಕೆಲವರು ದಪ್ಪ ಆಗಬೇಕು ಅಂತ ನಿರಂತರ ಅನೇಕ ಪದಾರ್ಥಗಳನ್ನು ಹುಡುಕಿ ಹುಡುಕಿ ತಿಂತಾರೆ, ಅದರದ್ದು ದೇಹ ಕಂಟು ದೇಹ. ಇನ್ನು ಕೆಲವರು ಅವರ ದೇಹಕ್ಕಿಂತ ಅನಗತ್ಯವಾದ ಬೆಳವಣಿಗೆಯನ್ನು ಗಮನಿಸಿ ಅದಕ್ಕೆ ಪರಿಹಾರವನ್ನು ಕಾಣುವ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಭಗವಂತನೇ ಒಳಗಿನಿಂದ ನಿಂತು ಇಬ್ಬರನ್ನು ಕೂಡ ಪ್ರೇರಿಸಿ, ದಪ್ಪ ಇದ್ದವರಿಗೆ ತೆಳ್ಳಗಾಗ್ಬೇಕು ಅನ್ನುವ ತವಕ, ತೆಳ್ಳಗಿದ್ದವ್ರು ನಾನು ಇನ್ನೊಂಚೂರು ದಪ್ಪ ಆಗ್ಬೇಕು ಅಂತ. ತೆಳ್ಳಗಿದ್ದವನಿಗೆ ಅರ್ಥ ಆದ್ರೆ ಅವನು ದಪ್ಪ ಆಗ್ಬೇಕು ಅನ್ನು ಹಠಕ್ಕೆ ಬೀಳಲ್ಲ, ಹಾಗೆ ಆಗುತ್ತೆ. ಉಳಿದವರಲ್ಲಿ ಭಗವಂತನನ್ನು ಹೊರತುಪಡಿಸಿ ಉಳಿದವರಲ್ಲಿ ಈ ಗುಣ ಭಗವಂತನಿಂದ ಪ್ರಾಪ್ತವಾದಾಗ ಮಾತ್ರ ಅವರು ಅದರಿಂದ ಭಗವಾನನ್ನು ಶಬ್ದದಿಂದ ಗುರುತಿಸಲ್ಪಡ್ತಾರೆ. ಈಗ ಭಗವಾನ್ ವಾಲ್ಮೀಕಿ, ಭಗವಾನ್ ವಿಶ್ವಾಮಿತ್ರ ಅಂತೆಲ್ಲ ಶಬ್ದ ಪ್ರಯೋಗ ಮಾಡ್ತಾರೆ. ಅದು ಷಡ್ಗುಣೈಶ್ವರ್ಯದಿಂದ ಬಂದ ಭಗವಾನ್ ಶಬ್ದ ಅಲ್ಲ. ಪುಣ್ಯ ಪಾಪಗಳನ್ನ ಬಲ್ಲವ, ಜೀವದ ಆಗುಹೋಗುಗಳನ್ನು ತಿಳಿಯಬಲ್ಲವ, ಅಂಥವನನ್ನು ಭಗವಾನ್ ಅನ್ನೋ ಶಬ್ದದಿಂದ ಹೇಳಬಹುದು. ಅದು ಷಡ್ಗುಣೈಶ್ವರ್ಯದಿಂದ ಕೂಡಿದ್ದಲ್ಲ. ಅದಕ್ಕೆ ಇಲ್ಲಿ ಭಗವಾನ್ ಶಬ್ದ ಹಾಕದೆ ಪುಷ್ಟ ಷಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ, ಅದು ಸದ್ವಿಗ್ರಹ, ಅದರಲ್ಲಿ ಯಾವ ದುರ್ಗುಣವೂ ಇಲ್ಲ, ಯಾವ ಕೆಟ್ಟ ಗುಣದ ಲವಲೇಶವೂ ಕೂಡ ಇಲ್ಲ. ಅದು ಅತ್ಯಂತ ಅದ್ಭುತವಾದ ವಿಗ್ರಹ. ಎಂಥ ವಿಗ್ರಹ? ಉಲ್ಲಾಸಿನಂ. ಒಂದು ದಿವಸ ಆ ಮುಖದಲ್ಲಿ ಆಯಾಸ ಕಾಣಲಿಲ್ಲ, ಚಿಂತೆ ಕಾಣಲಿಲ್ಲ, ಬೇಸರ ಮೂಡ್ಲಿಲ್ಲ. ಹುಚ್ಚು ಅಟ್ಟಹಾಸದ ಕೆಕ್ಕರಿಸುವ ದೃಷ್ಟಿಯು ನಗು ಅವನ ಮುಖದಲ್ಲಿ ಬರಲೇ ಇಲ್ಲ. ತನ್ನ ಅಷ್ಟು ಅವತಾರಗಳನ್ನು ಕೂಡ ಎಲ್ಲ ವೇದವ್ಯಾಸರು ಅದೇನೋ ಭಾಗವತ ಬರೀಲಿಕ್ಕೋಸ್ಕರ ತಲೆ ಕೆಡಿಸ್ಕೊಂಡು ಕೂತಿದ್ರು. ಅಯ್ಯೋ, ಹಾಗೆ ತಲೆ ಕೆಡಿಸ್ಕೊಂಡಿದ್ರೆ ಮೊದಲನೇದ 17 ಪುರಾಣ ಬರೀಲಿಕ್ಕೆ ಆಗ್ತಿರ್ಲಿಲ್ಲ, ಮಹಾಭಾರತದಂತ ಕೃತಿ ಬರಲಿಕ್ಕೆ ಆಗ್ತಿಲ್ಲ, ವೇದವನ್ನಂತೂ ವಿಭಾಗ ಮಾಡುದು ಸಾಧ್ಯವಾದ ಸಂಗತಿ. ಇನ್ನು ಅದಕ್ಕೆ ವಿವರಣೆ ವ್ಯಾಖ್ಯಾನ ರೂಪದಲ್ಲಿ ಬಂದ ಸೂತ್ರಗಳಂತೂ ವಿಶ್ವತೋಮುಖವಾದ ಅಲ್ಪಾಕ್ಷರ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅನ್ನುವ ಗುಣದಿಂದ ಕೂಡಿದ ಸೂತ್ರಗಳನ್ನೆಲ್ಲ ನಿರ್ಮಾಣ ಮಾಡಿದ ಷಡ್ಗುಣ್ಯ ವಿಗ್ರಹ ಭಗವಂತನದು.
ಪುಷ್ಟ ಷಡ್ಗುಣ್ಯ ಸದ್ವಿಗ್ರಹುಲ್ಲಾಸಿ ಇರುವ ಅಗತ್ಯವಾದ ಆ ಕ್ಷಣದ ಸೌಖ್ಯವನ್ನ ಒದಗಿಸಿಕೊಡುವಂತದ್ದು ಭಗವಂತನಿಗೆ ಮಾತ್ರ ಸಾಧ್ಯ ಆಗುತ್ತೆ. ಪುಷ್ಟ ಷಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ಸಜ್ಜನರೇ ಅವನ ಪ್ರತಿಮೆಗಳು. ಅದು ಒಂದರ್ಥ. ಪುಷ್ಟ ಷಡ್ಗುಣ್ಯ ಸದ್ವಿಗ್ರಹ ಅಂದ್ರೆ ಸಜ್ಜನರಲ್ಲಿ ಉಲ್ಲಾಸವನ್ನು ಹುಟ್ಟಿಸುವನು. ಷಡ್ಗುಣೈಶ್ವರ್ಯ ಸಂಪನ್ನನಾದ ಭಗವಂತ ಸಜ್ಜನರನ್ನ ವಿಗ್ರಹವಾಗಿಟ್ಟುಕೊಂಡು ಪ್ರಕಟಗೊಳ್ತಾನೆ. ಅಷ್ಟೇ ಅಲ್ಲ, ಆ ಸಜ್ಜನರಲ್ಲಿ ಅಷ್ಟು ಎಂಥೂಸಿಯಾಸಮ್ ಇದೆ ಅಂದ್ರೆ ಸದ್ವಿಗ್ರಹೋಲ್ಲಾಸಿನಂ. ತುಂಬಾ ಚಂದದ ಮಾತುಗಳು. ಯಾವುದು ನಾವು ಬಿಟ್ಟು ಹಾಕುವಂತ ಒಂದೇ ಒಂದು ಮಾತುಗಳು ಸಿಗಲ್ಲ. ಸದ್ವಿಗ್ರಹೋಲ್ಲಾಸಿನಂ ದುಷ್ಟ ನಿಶೇಷ ಸಂಹಾರ ಕರ್ಮೋದ್ಯತಂ. ದುಷ್ಟ ಮತ್ತೆ ಇತರ ದುರುಳುತನ ತೋರಿ ಮೆರೀತೇವೆ ಅಂತ ಹಾರಾಡೋರಿಗೆಲ್ಲ ಚೆನ್ನಾಗಿ ಪಾಠ ಕಲಿಸಿದ್ದಾನೆ. ನಿಶೇಷ ಒಂದ್ಸರ್ತಿ ಗದೆ ಎತ್ತಿ ಒದೆ ಕೊಟ್ಟ ಅಂದ್ರೆ ಮತ್ತೆ ಅವನ್ ತಲೆ ಎತ್ತಿ ನಡಿಲಿಕ್ಕೆ ಆಗಬಾರ್ದು. ಬದುಕಿದ್ದೇನೇನೋದಷ್ಟೇ ಗೊತ್ತಾಗ್ಬೇಕು ಹೊರತು ನಾನು ಬದುಕಿದ್ದೇನೇನೋ ಮಾಡ್ತೇನೆ ಅಂತ ಅವನು ಏನ್ ಪ್ಲಾನ್ ಮಾಡಿರ್ತಾನೆ ನೀಲನಕ್ಷೆ ಯಾವುದು ಉಪಯೋಗಕ್ಕೆ ಬರಲ್ಲ. ಸದ್ವಿಗ್ರಹೋಲ್ಲಾಸಿನಂ ದುಷ್ಟ ನಿಶೇಷ ಸಂಹಾರ ಕರ್ಮಣಿ ಉದ್ಯತಂ. ಈ ಕರ್ಮದಲ್ಲಿ ಯಾವಾಗ್ಲೂ ಕೈ ಎತ್ತಿಕೊಂಡೇ ನಿಂತಿರ್ತಾನೆ. ಅದರ ಅರ್ಥ ಒದೆ ಕೊಡಬೇಕು ಅಂತ ಆಸೆ ಇಲ್ಲ, ಒದೆ ತಿನ್ನೋರು ಬಂದಾಗ ಬಿಡಬಾರದು ಅಂತ. ಯಾಕಂದ್ರೆ ಉಳಿದವರಿಗೆ ಅವರು ಒದೆ ಕೊಟ್ಟು ಹಾನಿ ಮಾಡ್ತಾರೆ. ಆ ಕಾರಣಕ್ಕಷ್ಟೇ ಭಗವಂತ ದುಷ್ಟ ನಿಶೇಷ ಅಲ್ಪವೂ ಉಳಿಸದೆ ಸಂಹಾರ ರೂಪವಾದ ಕರ್ಮದಲ್ಲಿ ಸದಾ ರಥ ಉದ್ಯತ ಸದಾ ಆ ಚಟುವಟಿಕೆಗಾಗಿ ಕಾಯ್ತಾ ಇರ್ತಾನೆ. ಪೃಷ್ಟ ಪುಷ್ಟಾತಿ ಶಿಷ್ಟ ಪ್ರಜಾ ಸಂಶ್ರಯಂ. ಪೃಷ್ಟ ಪುಷ್ಟ ಶಿಷ್ಟ ಆದಿ ಅತಿ ಪೃಷ್ಟ ಪುಷ್ಟಾತಿ ಶಿಷ್ಟ ಪ್ರಜಾ ಸಂಶ್ರಯಂ. ಯಾವುದೇ ಒಂದು ಕರ್ತವ್ಯ ನಿರ್ವಹಿಸುವಾಗ ಮನಸ್ಸು ಹೃಷ್ಟವಾಗಿರಬೇಕು, ಕರ್ಮ ಲೋಪ ಇಲ್ಲದೆ ಪುಷ್ಟವಾಗಿರಬೇಕು. ಅದರಿಂದ ಜಗತ್ತು ಅತಿ ವಿಶಿಷ್ಟವಾಗುತ್ತೆ. ಅಂತಹ ಪ್ರಜೆಗಳಿಗೆ ಆಶ್ರಯ ಕೊಟ್ಟವನು ಹೃಷ್ಟ ಪುಷ್ಟಾತಿ ಶಿಷ್ಟ ಪ್ರಜಾ ಸಂಶ್ರಯಂ. ಎಷ್ಟು ಸುಂದರವಾಗಿ ಒಂದು ಚಿಂತನೆ ಹೇಗಿರಬೇಕು ಯಜ್ಞದ್ದು ಅನ್ನೋದನ್ನು ಕೂಡ ಇದು ನಿರೂಪಣೆ ಮಾಡ್ತಾ ಇದೆ. ನಮ್ಮ ನಿತ್ಯದ ಕರ್ತವ್ಯವನ್ನೇ ಭಗವಂತನ ಪ್ರೀತಿಗಾಗಿ ಮಾಡ್ಲಿಕ್ಕೆ ಶುರು ಮಾಡಿದರೆ ಅದು ಅತ್ಯಂತ ಲಾಭಕರ. ಏನಾದರೂ ಡೌಟ್ ಇದೆಯಾ ಈ ಶ್ಲೋಕದಲ್ಲಿ? ಮತ್ತೆ ಅದೇ ರೀತಿ ಇದನ್ನು ಎಷ್ಟು ಬಿಡಿಸ್ಬೋದು. ಮತ್ತೆ ಹೃಷ್ಟ ಪುಷ್ಟ ಅತಿ ಶಿಷ್ಟ ಪ್ರಜಾ ಸಂಶಯ. ನಾವು ಯಾವಾಗ್ಲೂ ಸಂತೋಷದಿಂದ ಕರ್ಮ ಮಾಡ್ಬೇಕು, ಅಯ್ಯ ಮಾಡ್ಬೇಕಲ್ಲ ಅಂತ ಮುಖ ಸಿಂಡ್ರಿಸ್ಕೊಂಡು ಮಾಡ್ಬಾರ್ದು. ಆಮೇಲೆ ಅದರ ಜೊತೆಗೆ ಪುಷ್ಟ ಅಂದ್ರೆ ಕೆಲವು ಕರ್ಮಗಳನ್ನು ಮಾಡುವ ಶಕ್ತಿ ಇದೆ, ಏನೋ ದೇವರ ಕೆಲಸ ಅಂತ ಹೇಳಿ ಆಗ ಊಟ ಮಾಡದೆ ಕೂತು ತಲೆ ಸುತ್ತಿ ಬಿದ್ದು ಅದು ಮಾಡ್ಲಿಕ್ಕಾಗದೆ ಅವ್ಯವಸ್ಥೆ ಪಡ್ಬಾರ್ದು. ಯಾವುದು ಮಾಡ್ಲಿಕ್ಕೆ ಆಗುದಿಲ್ವೋ ಅಲ್ಲಿ ನಮ್ಗೆ ಪುಷ್ಟಿ ಇಲ್ಲ ಅಂದ್ರೆ, ತುಷ್ಟಿ ಅಂತ ಮೊದಲೇ ಇಲ್ಲ ಅಂದ್ರೆ ಆ ವ್ರತವನ್ನು ಮಾಡಬೇಕಾದ ಅನಿವಾರ್ಯತೆ. ಏಕಾದಶಿ ಅದು ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೀವನಕ್ಕೆ ಶ್ರೇಯಸ್ಸು ಅನ್ನೋದಕ್ಕೆ ಇಂತಹ ಮಾತುಗಳು ಬಂದಿವೆ. ಆದ್ರೆ ಇಂಥದ್ದನ್ನ ನಿರಾಕರಿಸುವ ಮಾತುಗಳು ತುಂಬಾ ಇದೆ. ಅದರಿಂದಾಗಿ ಈ ರೀತಿ ಬದುಕಿಗೆ ಮಂಗಳವನ್ನ ನೀಡುವ ಭಗವಂತನನ್ನು ಪ್ರೀತಿಸುತ್ತೇನೆ, ಮತ್ತೆ ಪ್ರೀತಿಸುತ್ತೇನೆ, ಪ್ರೀತಿಸಿ ಪ್ರೀತಿಸುತ್ತೇನೆ. ಎಷ್ಟು ಸಲ ಹೇಳ್ತಾರೆ ವಾಸುದೇವಂ ವಾಸುದೇವಂ ವಾಸುದೇವಂ. ಹೀಗೆ ಎಲ್ಲ ಕಾಲದಲ್ಲೂ ಎಲ್ಲ ತರದಲ್ಲೂ ಜೀವಿಗಳ ಉಪಕಾರಕ್ಕೆ ಒದಗಿರುವಂತಹ ಭಗವಂತನನ್ನ ಆಶ್ರಯಿಸಿ ನಾನು ಕರ್ತವ್ಯವನ್ನು ಮುಂದುವರಿಸಬೇಕಾಗಿದೆ. ಅಂತ ದೇವರು ಕೂಡ ತನ್ನ ಕರ್ತವ್ಯ ನೀವೆಲ್ಲ ಸೇರಿ ಭಜನೆ ಮಾಡಿ ಅಂತ ಸಂಧಾನ ಕೊಟ್ಟಿದ್ದಾನೆ ಶ್ರೀ ಹರಿದೇವ ಕೃಷ್ಣಾರ್ಪಣ.